呀妈呀！啊！சார், ನನಗೂ ಆ ಸಂತೋಷ ಮನೆ ನಡೆದ ಕಳತನಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕಾ? ಹಾಗಾದ್ರೆ ಕಳ್ತನ ಮಾಡ್ತಾರೆ ಯಾರು ಹೇಳೋ? ಗೊತ್ತಿಲ್ವಾ? ಹಾಗಾದ್ರೆ ರೌಡಿಗಳನ್ನ ಮನೆ ಕಳಿಸಿ ದಾದಾಗಿರಿ ಮಾಡಿದವ್ರು ಯಾರು? ಗೊತ್ತಿಲ್ಲ ಸರ್. ಹೇಳಲಿ ಸರ್, ನಾನು ಪಾಠ ಮಾಡೋ ಬೇಸ್ಟ್ ಸರ್, ಕದಿಯೋ ಕೆಲಸ ಮಾಡಲ್ಲ ಸರ್. ನನ್ನ ನಂಬಿ ಸರ್. ಮತ್ತೆ ಶೂ ಕದಿಯುವಾಗ ಏನಾಗಿದ್ರಿ? ಎಷ್ಟಾಗಿರ್ಲಿಲ್ವಾ? ಶೂ ಕದ್ದನ್ನು ಒಡವೆ ಕದ್ದಿಲ್ಲ ಅಂತ ಏನು ಗ್ಯಾರಂಟಿ ಸರ್? ನನಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ ಸರ್, ಅದಕ್ಕೆ ಅವ್ರ ಶೂನ ಎತ್ತಿಟ್ಕೊಂಡಿದ್ದೆ ಸರ್. ಒಡವೆ ಎಲ್ಲ ನನಗೆ ಯಾಕೆ ಸರ್? ಮಕ್ಕಳು ಅಂದರೆ ಪ್ರೀತಿನಾ? ಯಾವ ಮಕ್ಕಳು? ಹೆಣ್ಮಕ್ಳಾ? ಅದಕ್ಕೆ ಒಡವೆ ಕದ್ದಿದ್ದ ಸರ್. ನಾನು ಮಕ್ಕಳಿಗೆ ಆದರ್ಶ ಹೇಳ್ಕೊಡೋನು ಸರ್. ನಾನು ಕದೀತೀನಾ? ನಾನು ಪಾಠ ಮಾಡೋ ಮಕ್ಕಳ ಮೇಲೆ ಆಣೆ ಸರ್. ಸಂತೋಷರ ಮೇಲೆ ಕಳ್ತನ ಮಾಡಿಸಿದ ನಾನಲ್ಲ ಸರ್. ಏಯ್, ನಾಟಕ ಆಡಿದ್ದೆಲ್ಲ ಸಾಕು. ಒಡವೆ ಎಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು? ಹಲೋ, ಇನ್ಸ್ಪೆಕ್ಟರ್ ಕಾಳಪ್ಪ ಅಯ್ಯರ್? ಹೌದು ಸರ್, ಬೆಳಗ್ಗೆ ಕರ್ಕೊಂಡು ಬಂದಿದ್ದೀವಿ. ಎಷ್ಟು ಚಚ್ಚಿದ್ರು ಬಾಯಿ ಬಿಡ್ತಾನೆ ಇಲ್ಲ ಸರ್. ಹೌದಾ ಸರ್? ಹೌದು ಸರ್. ಓಕೆ ಸರ್, ಸರಿ ಸರ್. ನಡಿ ಮನೆಗೆ. ಹೌದಾ ಸರ್? ನಿಜವಾಗ್ಲೂ ಸರ್? ನಿಜವಾದ ಕಳ್ಳ ಸಿಕ್ಕಿದ್ದಾನಂತೆ. ಸಂತೋಷ್ ಮಾತು ಕೇಳ್ಕೊಂಡು ಸುಮ್ಮನೆ ನಿಮ್ಗೆ ಹೊಡೆದಂಗಾಯ್ತು. ಏನ್ರಿ ಮೇಷ್ಟ್ರೆ, ಇನ್ನೂ ಇಲ್ಲೇ ನಿಂತಿದ್ದೀರಾ? ಈಗಲೇ ಹೋಗ್ತೀರಾ? ಬೆಳಗ್ಗೆ ಅವ್ರಿಗೆ ಇಲ್ಲೇ ಇರ್ತೀರಾ? ಇಲ್ಲ ಸರ್, ಹೋಗ್ತೀನಿ ಸರ್. ಹಾಂ ಹಾಂ, ಹೊರಡ್ರೆ. ರೀ ಮೇಷ್ಟ್ರೆ, ಆ ಶರ್ಟ್ ತಗೊಂಡೋಗ್ರಿ. ಬರ್ತೀನಿ ಸರ್. ಹ್ಞೂ, ಈಗ ಸಲ್ಗೆ ತೋರಿಸ್ಬೇಡ ಅವಳಿಗೆ. ಅವಳೊಂಥರ ಪ್ರಾಬ್ಲಮ್ಯಾಟಿಕ್ ಹಿಂಗ್ಸು. ನನ್ನ ಮೇಲೆ ಬೇಜಾರಾಗಿದೆಯಾ? ಬಂದ ವಿಷಯ ಹೇಳಿ ಸರ್. ಓ, ನಾನು ನಿನ್ನೆ ಹೇಳಿದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತೋ ಅದನ್ನು ನೀವು ಮಾತಾಡಿದ್ದೀರಾ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ನಾನು ಹೇಳೋದನ್ನು ಸ್ವಲ್ಪ ಕೇಳು. ನೀವು ನನಗೆ ಎಕ್ಸ್ಪ್ಲನೇಷನ್ ಮಾಡೋ ಅಗತ್ಯ ಇಲ್ಲ ಸರ್. ಪ್ಲೀಸ್ ಅರ್ಥ ಮಾಡ್ಕೋ. ದೊಡ್ಡವರು ಸರ್, ನಾವು ತುಂಬ ಚಿಕ್ಕವರು. ನಮ್ಮಂಥವ್ರು ನಿಮ್ಮಂಥವ್ರು ಸ್ನೇಹ ಬಯಸೋದೇ ತಪ್ಪು. ನಾನೇ ಬಂದೆ, ನಿಮ್ಮನ್ನು ಮಾತಾಡಿಸ್ದೆ, ನೀವು ನನಗಿಷ್ಟ ಆದ್ರಿ. ಮೊದಲಿಂದನೂ ನಾನು ನಿಮ್ಮ ಅಭಿಮಾನಿ ಬೇರೆ. ಆ ಸಲಿಗೆಯಿಂದನೇ ನಿಮ್ಮ ಮನೆ ತನಕ ಬಂದೆ. ನನಗೆ ಆ ಯೋಗ್ಯತೆ ಇಲ್ಲ ಸರ್, ಬರ್ಬಾರ್ದಾಗಿತ್ತು. ಆದರೆ ನನ್ನ ಸ್ಥಾನ ಏನು ಅಂತ ಗೊತ್ತಾಯ್ತು. ಕಾಲ್ ಕಸ ಸರ್ ನಾವು ನಿಮಗೆ. ನೀನು ತಪ್ಪು ತಿಳ್ಕೊಳ್ತಿದ್ಯಾ. ನಾನು ಯಾಕೆ ಹಾಗೆ ಮಾಡಿದೆ ಅಂದರೆ, ಬೇಡ ಸರ್ ಪ್ಲೀಸ್, ನೀವು ನನಗೇನು ಹೇಳಬೇಡಿ. ನಿಮಗೆ ನನ್ನ ಸ್ನೇಹ ಇಷ್ಟ ಇಲ್ಲ ಅಂದಿದ್ರೆ ಮೊದಲನೇ ದಿನನೇ ಹೇಳ್ಬಿಡ್ಬೇಕಿತ್ತು. ಅದು ಬಿಟ್ಟು ನೀನು ನನಗೆ ಕ್ಲೋಸ್ ಅಂದ್ರಿ, ನಮ್ಮನೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸಿದ್ದು ನಾನೇ ಅಂತನೂ ನೀವು ನನ್ನ ಹತ್ರ ಹೇಳ್ಕೊಂಡ್ರಿ. ಅದನ್ನೆಲ್ಲ ಕೇಳಿ ನಾನು ನಿಮಗೆ ನಿಜವಾಗ್ಲೂ ತುಂಬ ಹತ್ರದವಳು ಅಂತ ನನಗೆ ನಾನೇ ಕಲ್ಪಿಸ್ಕೊಂಡ್ಬಿಟ್ಟೆ ಸರ್. ಪ್ಲೀಸ್ ಅಳಬೇಡಿ. ಪ್ಲೀಸ್ ಸರ್, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನೋಡು, ನನ್ನ ಹೆಂಡತಿಗೆ ನನ್ನ ಮೇಲೆ ಅನುಮಾನ. ಮನೆಗೆ ಯಾವುದೇ ಹೆಂಗಸು ಬಂದರೂ ಅವಳು ನೆಮ್ಮದಿ ಕಳ್ಕೊಳ್ತಾಳೆ. ಆದರೆ ನನಗೆ ಆ ಥರದ್ದು ಯಾವುದೇ ಉದ್ದೇಶ ಇರಲಿಲ್ಲ. ನಿನಗೆ ಯಾವ ಉದ್ದೇಶನೂ ಇರಲ್ಲ, ಆದರೆ ಅವಳಿಗೆ ಅನುಮಾನ ಇದೆಯಲ್ಲ. ನೀನು ಮನೆಗೆ ಬಂದಿದ್ದ ವಿಷಯ ಅವಳು ಫೋನ್ ಮಾಡಿ ಹೇಳಿದಾಗ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಆ ಖುಷಿನ ವ್ಯಕ್ತಪಡಿಸ್ಬಿಟ್ಟಿದ್ರೆ ಮನೇಲಿ ಸುಮ್ಮನೆ ಪ್ರಾಬ್ಲಮ್ಮು. ಅದಕ್ಕೆ ಅವಳು ಕೆಟ್ಟ ಹೆಂಗಸು, ಸಾಗ ಹಾಕು ಅಂತೆಲ್ಲ ಬೈದೆ. ಎಷ್ಟು ಚೆನ್ನಾಗಿ ಕತೆ ಕಟ್ತೀರಾ ಸರ್. ಮೊದಲೇ ರಾಜಕೀಯದವರು. ಕತೆ ಅಲ್ಲ ಇದು, ಏನಮ್ಮ? ಬಾಪ ಇಲ್ಲಿ ಸ್ವಲ್ಪ ಸೀರೆ ನೆರಿಗೆ ಸರಿ ಮಾಡು. ಏನಮ್ಮ ನಿನ್ ಗೋಳು? ಗಂಡಿನ ಕಡೆಯೂ ಬರೋ ಹೊತ್ತಾಯ್ತು, ಇನ್ನು ನಿನ್ ಸೀರೆನೇ ಹುಟ್ಟಾಗಿಲ್ವಾ? ಏನ್ ಮಾಡ್ಬೇಕು ಹೇಳು? ಕೆಳಗೆ ಹಿಡ್ಕೋಪ ಸ್ವಲ್ಪ. ಈ ಕಡೆ ಒಂದ್ ಸ್ವಲ್ಪ ಎಳಿಯಪ್ಪ. ಏನ್ ನೀನು ಚೂರು ಸರಿ ಹಿಡ್ಕೊಳ್ಳ? ಈ ಕಡೆಪ್ಪ. ಏನಮ್ಮ ನೀನು ಇನ್ನು ಸರಿಯಾಗಿ ಸೀರೆನೂ ಉಟ್ಕೊಳಕ್ ಬರೋದಿಲ್ಲ ಅಂತೀಯಲ್ಲಮ್ಮ. ಅಮ್ಮ ಆಯ್ತಿದ್ರೆ ನಿನ್ಗೆ ಕಷ್ಟ ಇರ್ತಿರ್ಲಿಲ್ಲ. ಹೌದಮ್ಮ, ನಿನ್ನ ಅಮ್ಮ ಇರ್ತಿದ್ರೆ ನನಗೆಷ್ಟೋ ಸಮಾಧಾನ ಇರ್ತಿತ್ತು. ಆದರೆ ಅಮ್ಮ ಅಪ್ಪ ಎರಡೂ ಆಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಿನ್ನನ್ನು ನೋಡ್ಕೊಂಡಿದ್ದೀನಿ. ನನಗೀಗ ಒಂದೇ ಒಂದು ಸಮಾಧಾನ ಅಂದರೆ ನಿನ್ನನ್ನು ಒಳ್ಳೆ ಮನೆಗೆ ಕಳಿಸ್ತಾ ಇದ್ದೀನಿ. ನಾಳೆ ನನ್ನ ಜೀವನ ಹೇಗಿರುತ್ತೋ ಗೊತ್ತಿಲ್ಲಪ್ಪ, ಆದರೆ ಇಲ್ಲಿವರೆಗೂ ನನಗೆ ಯಾವುದರಲ್ಲೂ ನೀನು ಕಡಿಮೆ ಮಾಡಿಲ್ಲ. ಅಮ್ಮ ಇಲ್ಲ ಅನ್ನೋ ಕೊರತೆ ನನಗೆ ಯಾವತ್ತೂ ಕಾಡಿಲ್ಲಪ್ಪ. ನಾನು ಮದುವೆಯಾಗಿ ಹೊಟ್ಟೋದ್ರೆ ನೀನು ಒಬ್ಬನೇ ಆಗ್ಬಿಡ್ತೀಯಲ್ಲಪ್ಪ. ನನ್ನ ಚಿಂತೆ ಬೇಡಮ್ಮ, ಮುದಿ ಜೀವ ಇನ್ನೆಷ್ಟು ದಿನ ಇರುತ್ತೆ. ಮುಂದೆ ಬಾಳಿ ಬದುಕಬೇಕಾದವಳು ನೀನು. ನೀನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಇವತ್ತು ಸಂತೋಷದ ದಿನ, ಅಳಬಾರ್ದು ಮಗು, ಅಳಬಾರ್ದು. ಗಂಡಿನ ಕಡೆಯವ್ರು ಬರೋ ಹೊತ್ತಾಯಿತು, ನೀನು ಮುಂದಿನ ಕೆಲಸ ಎಲ್ಲ ಮುಗಿಸು. ನಾನು ಅವ್ರು ಬಂದ್ರೆ ನೋಡ್ತೀನಿ. ಗಂಟೆ 11:30 ಆಗ್ತಾ ಬಂತು, ಗಂಡಿನ ಕಡೆಯವರು ಇನ್ನೂ ಬರಲಿಲ್ಲ. ಬರ್ತಾರೆ ಬಿಡಪ್ಪ. ಹಾಗಲ್ಲಮ್ಮ, 11:30ಗೆ ರಾಹುಕಾಲ ಮೆಟ್ಕೊಳ್ಳುತ್ತೆ, 10:00ವರೆಗೆಲ್ಲ ಬರಬೇಕಾಗಿತ್ತು, ಇನ್ನೂ ಬರಲಿಲ್ವಲ್ಲ. ಅಡ್ರೆಸ್ ಸರಿಯಾಗಿ ಕೊಟ್ಟಿದ್ಯಾ ತಾನೆ? ಒಂದು ವೇಳೆ ಗೊತ್ತಾಗದಿದ್ರೆ ಫೋನ್ ಮಾಡಿ ಕೇಳ್ತಿದ್ರಲ್ವಾ. ಅಪ್ಪ, ಅವ್ರು ನಿಜವಾಗ್ಲೂ ನನ್ನ ಒಪ್ಕೊಂಡಿದ್ದಾರಾ? ಏನಮ್ಮ ನೀನು, ನಿಮ್ಮಿಬ್ಬರ ಜಾತಕನೂ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ, ಅದಕ್ಕೆ ನಿನ್ನನ್ನೇ ಮಾಡ್ಕೋಬೇಕು ಅನ್ನೋ ಆಸೆ ಅವರಿಗೆ. ಒಂದು ವೇಳೆ ನೀನು ಇಷ್ಟ ಆಗದೇ ಇದ್ದಿದ್ರೆ ಮೊನ್ನೆ ನಾನು ಮಾತುಕತೆಗೆ ಹೋದಾಗಲೇ ಗೊತ್ತಾಗ್ತಿತ್ತಲ್ವಾ. ಅಪ್ಪ, ನಿನ್ನ ಹತ್ರ ಅವ್ರ ಫೋನ್ ನಂಬರ್ ಇದೆ ತಾನೆ, ಫೋನ್ ಮಾಡಿ ಕೇಳು ಎಷ್ಟೊತ್ತಿಗೆ ಹೊರಟ್ರು ಅಂತ. ಹೌದಲ್ವಾ? ಯಾಕೋ ಫೋನೇ ಹೋಗ್ತಾ ಇಲ್ಲಮ್ಮ. ಹೋಗಿ ಬಟ್ಟೆ ಬದಲಾಯಿಸ್ಕೊ, ಅವ್ರು ಬರೋ ಹಾಗೆ ಕಾಣೆ. ನಮಸ್ಕಾರ. ಓಹ್, ನೀವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಂತ ಇದ್ದೀರಲ್ಲ, ಬನ್ನಿ. ಏನಾಯಿತು? ಅದೇ ಹೇಳಿ ಹೋಗೋಣ ಅಂತ ಬಂದ್ವಿ. ನೀವು ತುಂಬ ಹೊತ್ತು ಕಾದ್ರೇನೋ? ಹೌದು, ನೀವು ಬರ್ತೀರಾ ಅಂತ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ವಿ. ಯಾಕೆ ತಡ ಆಯಿತು? ಇಲ್ಲಿಗೆ ಬರೋಣ ಅಂತಲೇ ಹೊರಟಿದ್ವಿ. ಬರುವಾಗ ಕಾರು ಬ್ರೇಕ್ ಫೇಲ್ ಆಗಿ ಹಳ್ಳಕ್ಕೆ ಬಿತ್ತು. ಎಲ್ರಿಗೂ ತುಂಬ ಗಾಯಗಳಾದವು. ಅವ್ರನ್ನೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ. ನಿಮಗೆ ತಿಳಿಸೋಣ ಅಂದರೆ ಎಲ್ರಿಗೂ ಗಾಯ ಆಗಿತ್ತು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಗಡಿಬಿಡಿನಲ್ಲಿ ನಿಮಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಹೇಗಾಯಿತು? ಅದೇನೂ ಗೊತ್ತಿಲ್ಲ. ಗಾಡಿ ಏನೋ ಕಂಡೀಷನಲ್ಲೇ ಇತ್ತು. ಎದುರುಗಡೆಯಿಂದ ಒಂದು ಕಾರ್ ಬಂತು. ಅದಕ್ಕೆ ಜಾಗ ಕೊಡೋಣ ಅಂತ ಪಕ್ಕಕ್ಕೆ ತಗೊಂಡ. ಅಷ್ಟೇ ಗೊತ್ತಾಗಿದ್ದು. ಆಮೇಲೆ ನೋಡಿದ್ರೆ ಕಾರು ದೊಡ್ಡ ಹಳ್ಳದಲ್ಲಿ ಬಿದ್ದಿತ್ತು. ಯಾರ ಜೀವಕ್ಕೂ ಅಪಾಯ ಆಗಿಲ್ಲ ತಾನೆ? ಹುಡುಗ ಹೇಗಿದ್ದಾನೀಗ? ಏನೂ ಹೇಳೋಕ್ಕಾಗ್ತಾ ಇಲ್ಲ. ಕಾರು ಹಳ್ಳಕ್ಕೆ ಬೀಳುವಾಗ ಹುಡುಗನಿಗೆ ತುಂಬ ಪೆಟ್ಟಾಗಿದೆ. ಹಾಗಾಗಿ ಅವನ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಸರಿ ಹೋಗ್ತಾನೆ ಬಿಡಿ. ನನ್ನ ಮಗಳ ತಾಳಿ ಭಾಗ್ಯ ಗಟ್ಟಿಯಾಗಿದೆ. ಮೊದಲು ಹುಡುಗ ಸರಿ ಹೋಗಲಿ. ನಿಶ್ಚಿತಾರ್ಥ, ಹುಡುಗಿ ನೋಡೋದು ಇವೆಲ್ಲ ಆಮೇಲೆ ನಡೀಲಿ. ಹುಡುಗನ ತಂದೆ ತಾಯಿ ಹೇಗಿದ್ದಾರೀಗ? ಅವ್ರು ಯಾರು ಇನ್ನು 2 ತಿಂಗಳು ಓಡಾಡೋ ಹಾಗೆ ಇಲ್ಲ. ಹುಡುಗನ ತಾಯಿಗೆ 2 ಕಾಲು ಮುರಿದೋಗಿದೆ. ಎಂಥ ಕೆಲಸ ಆಗೋಯ್ತು ನೋಡಿ. ಮದುವೆ ತಡ ಆದರೂ ಪರವಾಗಿಲ್ಲ, ನಾವು ಕಾಯ್ತೀವಿ. ನಿಶ್ಚಿತಾರ್ಥ ಅವನ್ನೆಲ್ಲ ಆಮೇಲೆ ಇಟ್ಕೊಳ್ಳೋಣ. ನಿಮಗೂ ಏಟಾಗಿದೆ, ನೀವು ಯಾಕೆ ಬರೋಕ್ಕೆ ಹೋದ್ರಿ? ಒಂದು ಫೋನ್ ಮಾಡಿದ್ರೆ ಸಾಕಾಗಿತ್ತಪ್ಪ. ಫೋನ್ ಮಾಡ್ಬೋದಿತ್ತು, ಆದರೆ ನಾನು ನಿಮ್ಮ ಹತ್ರ ಬೇರೇನೋ ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೆ ಬಂದ್ವಿ. ದೇವರ ದಯದಿಂದ ನಮ್ಮ ಹುಡುಗ ಬಚಾವಾದರೆ ಸಾಕು. ಅವನ ಜೀವಕ್ಕೇನೂ ಅಪಾಯ ಇಲ್ಲದೆ ಹೋದರೂ ಅವನು ಚೇತರಿಸ್ಕೊಳ್ಳೋಕೆ ತುಂಬ ದಿನ ಹಿಡಿಯುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಹುಡುಗ ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾದರೂ ತಗೊಳ್ಳಿ, ನಾವು ಕಾಯ್ತೀವಿ. ನೋಡಿ, ಮದುವೆ ಅನ್ನೋದು ನಂಬಿಕೆ ಮೇಲಾಗೋ ಸಂಬಂಧ. ನಮ್ಗೆ ಈ ಥರ ಆಗಿದ್ದು ಅಪಶಕನ ಅನಿಸ್ಬಿಟ್ಟಿದೆ. ಅದಕ್ಕೆ ಇಲ್ಲಿವರೆಗೂ ಹುಡುಗ ಜ್ವರ ಅಂತ ಒಂದಿನೂ ಮಲಗ್ದೋನಲ್ಲ. ಹುಡುಗನಿಗೆ ಮದುವೆ ಗೊತ್ತಾಯಿತು, ಆಕ್ಸಿಡೆಂಟೇ ಆಗೋಯ್ತು. ಇನ್ನು ಮದುವೆ ಆದರೆ ಏನೇನಾಗುತ್ತೋ? ಫಲಾಫಲ ನಮ್ಮ ನಡವಳಿಕೆಯಿಂದ ಅಂತ ಹೇಳಿದ್ದೆ, ಆದರೆ ಯಾಕೋ ಇದೆಲ್ಲ ನಿಮ್ಮ ಹುಡುಗಿ ಜಾತಕದ ಫಲ ಅನ್ನಿಸ್ತಾ ಇದೆ. ಅದಕ್ಕೇನು ಮಾಡಬೇಕು ಅಂತ ನೀವು ಹೇಳೋದು? ತಪ್ಪು ತಿಳಿಬೇಡಿ. ನಿಮ್ಮ ಹುಡುಗಿಗೆ ಬೇರೆ ಹುಡುಗನ ನೋಡ್ಕೊಳ್ಳಿ. ಈ ಸಂಬಂಧ ಆಗೋಲ್ಲ.